ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷವು 25 ಸ್ಥಾನಗಳನ್ನ ಗೆಲುವು ಸಾಧಿಸಲಿದೆ ಅಂತ ತುಮಕೂರಿನ ಮಾಜಿ ಮೇಯರ್ ಅಸ್ಲಾಂ ಪಾಷರ್ ಅವರು ಭವಿಷ್ಯ ನುಡಿದಿದ್ದಾರೆ. ಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷವು 25 ಸ್ಥಾನಗಳನ್ನ ಗೆಲುವು ಸಾಧಿಸಲಿದೆ ಎಂದು ತುಮಕೂರಿನ ಮಾಜಿ ಮೇಯರ್ ಅಸ್ಲಾಂ ಪಾಷಾರ್ ಅವರು ಭವಿಷ್ಯ ನುಡಿದರು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಸ್ಲಾಂ ಪಾಷಾ ಮಾತನಾಡ್ತಾ ಇದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದ ಪರಿಣಾಮವಾಗಿ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಅನುಕೂಲವಾಗಲಿದೆ ಎಂದು ಅಸ್ಲಾಂ ಪಾಷಾ ತಿಳಿಸಿದರು. ಅದೇ ತರ ಇಡೀ ಭಾರತದಲ್ಲಿ ಆಗ್ತಾ ಇದೆ. ಆಗ್ತಿದೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಅತಿ ಹೆಚ್ಚಿನಾಗಿ ಎಂಪಿಗಳು ಚುನಾವಣೆ ಗೆಲ್ಲಿದ್ದಾವೆ. ಏನು ಸುಮ್ಮನೆ ಅಲ್ಲ, ಬಿಜೆಪಿ ಅವರು ಎಷ್ಟು ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಇಡೀ ಭಾರತ ದೇಶದ ಎಲ್ಲ ಮುಖಂಡರುಗಳು ಇಳಿದು ಕೆಲಸ ಮಾಡ್ತಾರೆ ಕೈ ಪಕ್ಷಕ್ಕೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ನೀವು ನೋಡ್ದಂಗೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಪ್ರಧಾನಮಂತ್ರಿ ಇದ್ದಾಗ 400 ರೂಪಾಯಿ ಇತ್ತು, 43 ರೂಪಾಯಿ ಪೆಟ್ರೋಲ್, 46 ರೂಪಾಯಿ ಪೆಟ್ರೋಲ್, 40 ರೂಪಾಯಿ ಡೀಸೆಲ್ ಇತ್ತು, ಈಗ 110 ರೂಪಾಯಿ. ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ, ಬರುವ ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ಅಭ್ಯರ್ಥಿ ಸ್ಪರ್ಧಿಸಲಿ ಅವರ ಗೆಲುವಿಗೆ ಎಲ್ಲರೂ ಶ್ರಮಿಸೋಣ ಎಂದು ತಿಳಿಸಿದರು. ಅವರ ಸುಪುತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕಾಗಿ ಯಾಕೆ ಪ್ರಾಣವನ್ನು ಕೊಟ್ಟರು, ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟರು, ರಾಜೀವ್ ಗಾಂಧಿ ಅವರು ಅವ್ರಿಗೆ ಹೇಗೆ ಇಲ್ಲಿ ತಮಿಳುನಾಡಿನಲ್ಲಿ ಬಾಂಬ್ ಅನ್ನು ಇಟ್ಟು ಅವ್ರಿಗೆ ಬಲಿ ಮಾಡಿದ್ರು, ರಾಹುಲ್ ಗಾಂಧಿ ಅವ್ರ ಜೊತೆ ಏನ್ ನಡೀತಾ ಇದೆ, ಭಾರತ್ ಜೋಡೋ ನ್ಯಾಯ ಯಾತ್ರೆ ಏನು ಅಸ್ಸಾಂನಿಂದ ಬರುವಾಗ ಅವ್ರಿಗೆ ಅಲ್ಲಿಗೆ ಯಾತ್ರೆಯನ್ನ ಮುಂದುವರಿಸೋದಕ್ಕೆ ಕೂಡ ಅಡಚಣೆ ಮಾಡ್ತಾ ಇದ್ದಾರೆ, ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡೋಕ್ಕೆ ಅವ್ರಿಗೆ ನಿರಾಕರಣೆ ಮಾಡ್ತಾ ಇದ್ದಾರೆ. ಈ ದ್ವೇಷದ ರಾಜಕಾರಣ ಈ ದೇಶದಲ್ಲಿ ನಡೀತಾ ಇದೆ. ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಿಸಿದ್ರು. ಈ ದೇಶ ಎಲ್ಲ ಜಾತಿ ಜನಾಂಗಗಳು ಕೂಡ ವಾಸಿಸುವಂತ ದೇಶ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಆಚಾರ ವಿಚಾರ, ವಿವಿಧ ಪ್ರಾಂತ್ಯಗಳು, ವಿವಿಧ ರಾಜ್ಯಗಳು, ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಂಧವರು ಸಿಖ್ಖರು ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟಿರುವಂತ ದೇಶ ಇದು. ಈ ಪ್ರಪಂಚದಲ್ಲೇ ಇಷ್ಟೊಂದು ದೊಡ್ಡ ಪ್ರಜಾಪ್ರಭುತ್ವ ಯಾವ ಬೇರೆ ದೇಶದಲ್ಲಿ ಇಲ್ಲ. ಇದನ್ನು ಯಾವ ರೀತಿ ಒಂದೊಂದೇ ಇಟ್ಟಿಗೆಯನ್ನ ತೆಗೆದು ಈ ಗೋಡೆಯನ್ನ ಬೀಳಿಸೋದಕ್ಕೆ ಪ್ರಯತ್ನ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಮಾಜಿ ಅಧ್ಯಕ್ಷ ಕೆಂಚಮಾರಯ್ಯ, ಆರ್ ರಾಮಕೃಷ್ಣ, ಷಣ್ಮುಖಪ್ಪ, ನಿಂಗರಾಜ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಅಂಬೇಡ್ಕರ್ ಮಹಾತ್ಮ ಗಾಂಧಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಅರ್ಪಿಸಿ ಗೌರವ ಸಲ್ಲಿಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಏರ್ಪಡಿಸಿದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಧ್ವಜಾರೋಹಣ ನೆರವೇರಿಸಿದರು. ತಮ್ಮ ಭಾಷಣದ ಆರಂಭದಲ್ಲಿ ತ್ರಿವಿಧ ದಾಸೋಹಿ, ಪದ್ಮಭೂಷಣ, ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರನ್ನ ಸ್ಮರಿಸಿದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಂವಿಧಾನ ರಚನಾಕಾರರಲ್ಲಿ ಒಬ್ಬರಾದ ಕರ್ನಾಟಕದ ಬೆನಗಲ್ ನರಸಿಂಹರಾವ್ ಅವರೂ ಸಹ ಉತ್ತಮ ಅಂಶಗಳನ್ನು ನಮ್ಮ ಸಂವಿಧಾನಕ್ಕೆ ಸೇರಿಸಿದ್ದಾರೆ. ಹಾಗಾಗಿ ನಮ್ಮ ಸಂವಿಧಾನವು ಅತ್ಯಂತ ವಿಭಿನ್ನವಾದುದು. ಪ್ರಪಂಚದ ಹಲವಾರು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತೀಯ ಸಮಾಜಕ್ಕೆ ಪೂರಕವಾಗುವ ಉತ್ತಮ ಅಂಶಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಎಂದರು. 1950 ಜನವರಿ 26ರಂದು ಭಾರತೀಯರಾದ ನಾವೆಲ್ಲರೂ ಅತ್ಯಂತ ಹೆಮ್ಮೆ ಪಡುವಂತಹ ದಿನ. ಶತಶತಮಾನಗಳ ಸ್ವಾತಂತ್ರ್ಯದ ಕನಸು ಪರಿಪೂರ್ಣವಾಗಿ ಸಾಕಾರಗೊಂಡ ದಿನ. ಭಾರತ ಸರ್ವತಂತ್ರ ಸ್ವತಂತ್ರವಾದ ದಿನ. ಭಾರತೀಯ ಸ್ವತಂತ್ರದ ಕನಸನ್ನ ನನಸಾಗಿಸಿ ಅವರ ಹಕ್ಕು ಮತ್ತು ಕರ್ತವ್ಯಗಳನ್ನ ಮಾನವೀಯ ಮೌಲ್ಯಗಳೊಂದಿಗೆ ಭಾರತೀಯರೆಲ್ಲರಿಗೂ ಸರ್ವಸಮ್ಮತವಾಗುವಂತೆ ರೂಪಿಸಿ ಸಂವಿಧಾನದ ರೂಪದಲ್ಲಿ ಜಾರಿಗೊಳಿಸಿದ ದಿನವಾಗಿದೆ ಎಂದು ಹೇಳಿದರು. 3,000 ರೂಪಾಯಿ ಮತ್ತು ಡಿಪ್ಲೊಮಾ
ಪಡೆದವರಿಗೆ 1,500 ಗಳಂತೆ 2 ವರ್ಷಗಳ ಕಾಲ ನಿರುದ್ಯೋಗಿ ಭತ್ಯೆಯನ್ನು ನೀಡಲಾಗುವುದು. ಈ ಯೋಜನೆಯಡಿ ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ 2,600 ಹೆಚ್ಚಿನ ಪದವೀಧರ ಡಿಪ್ಲೊಮಾ ಪಡೆದ ನಿರುದ್ಯೋಗಿಗಳು ನೋಂದಾಯಿಸಿರುತ್ತಾರೆ. ಕುಟುಂಬದ ಯಜಮಾನಿಯು ಆರ್ಥಿಕವಾಗಿ ಸಬಲೀಕರಣಗೊಳ್ಳಬೇಕು ಎಂಬ ಮಹತ್ತರ ಆಶಯದೊಂದಿಗೆ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ನೇರ ನಗದು ವರ್ಗಾವಣೆ ಮೂಲಕ ನೀಡುವ ಯೋಜನೆಯಾಗಿರುತ್ತದೆ. ಯೋಜನೆಯ ಆರಂಭದಿಂದ ಇಲ್ಲಿಯವರೆಗೆ ಜಿಲ್ಲೆಯ 577,356 ಫಲಾನುಭವಿಗಳ ಖಾತೆಗಳಿಗೆ ಸುಮಾರು 2,000 ಗಳಂತೆ ಒಟ್ಟು 437,68,00,000 ರೂಪಾಯಿಗಳನ್ನು ವರ್ಗಾಯಿಸಲಾಗಿದೆ. ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಫಲಾನುಭವಿಗೆ 10 ಕೆಜಿ ಆಹಾರ ಧಾನ್ಯ ವಿತರಿಸುವ ಅನ್ನಭಾಗ್ಯ ಯೋಜನೆಯಡಿ 5 ಕೆಜಿ ಆಹಾರ ಧಾನ್ಯ ನೀಡಿ ಉಳಿಕೆ 5 ಕೆಜಿ ಆಹಾರ ಧಾನ್ಯದ ಬದಲು ಅರ್ಹ ಪಡಿತರ ಚೀಟಿದಾರರ ಪ್ರತಿ ಫಲಾನುಭವಿಗೆ ರೂಪಾಯಿ 170 ಪಡಿತರ ಚೀಟಿಯ ಮುಖ್ಯಸ್ಥರ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ 2023 ಜುಲೈ ಮಾಹೆಯಿಂದ ಇಲ್ಲಿಯವರೆಗೆ 20 ಲಕ್ಷ ಫಲಾನುಭವಿಗಳ ಕುಟುಂಬದ ಬ್ಯಾಂಕ್ ಮುಖ್ಯಸ್ಥರ ಖಾತೆಗೆ ಒಟ್ಟು 197,15,00,000 ಜಮೆ ಮಾಡಲಾಗಿರುತ್ತದೆ. ಸಮಾರಂಭದಲ್ಲಿ ಶಾಸಕ ಜ್ಯೋತಿ ಗಣೇಶ್, ಕನಿಕಾ ಪರಮೇಶ್ವರ್, ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ, ವಿಧಾನ ಪರಿಷತ್ ಸದಸ್ಯರಾದ ಆರ್ ರಾಜೇಂದ್ರ, ಮೇಯರ್ ಪ್ರಭಾವತಿ ಸುಧೀಶ್ವರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆ, ಮಹಿಳಾ ಪೊಲೀಸ್ ತಂಡ, ಪೊಲೀಸ್ ಬ್ಯಾಂಡ್ ತಂಡ, ಗೃಹ ರಕ್ಷಕ ದಳ, ಅರಣ್ಯ ಇಲಾಖೆ ತಂಡ, ಕಲ್ಪತರು ಪಡೆ, ವಿವಿಧ ಶಾಲಾ ಮಕ್ಕಳ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡಗಳು ಸೇರಿದಂತೆ ಸುಮಾರು 20 ತುಕಡಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಉಪವಿಭಾಗಾಧಿಕಾರಿ ಸಪ್ತಶ್ರೀ ಧ್ವಜಾರೋಹಣ ನೆರವೇರಿಸಿದರು. ತಿಪಟೂರು ಕಲ್ಪತರು ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಸಪ್ತಶ್ರೀ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕ ಕೆ ಷಡಕ್ಷರಿ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಪ್ರಪಂಚದಲ್ಲಿ ಅತ್ಯುತ್ತಮ ಸಂವಿಧಾನವಾಗಿದ್ದು ದೇಶದ ಪ್ರತಿಯೊಂದು ಧರ್ಮ, ಜಾತಿ, ಮತಗಳ ಪ್ರಜೆಗಳು ಎನ್ನುವ ಐಕ್ಯತಾ ಭಾವನೆಯನ್ನ ನೀಡಿದೆ. ದೇಶ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದು ದೇಶಕ್ಕಾಗಿ ದುಡಿದ ಪ್ರತಿಯೊಬ್ಬ ಮಹನೀಯರನ್ನ ಸ್ಮರಿಸುವ ಕೆಲಸ ಮಾಡಬೇಕು ಅಂತ ತಿಳಿಸಿದರು. ನಾಡಿನ ಸಮಸ್ತ ಜನತೆಗೆ ಶುಭಾಶಯವನ್ನ ಕೋರ್ತಾ ಈಗಾಗಲೇ ಧ್ವಜಾರೋಹಣ ಮಾಡಿ ತಮ್ಮ ಸಂದೇಶವನ್ನ ನೀಡಿ ಹೋಗಿರ್ತಕ್ಕಂಥ ಈ ಉಪವಿಭಾಗಾಧಿಕಾರಿಗಳಾದಂಥ ಶ್ರೀಮತಿ ಸಪ್ತಶ್ರೀಯವರ, ಈ ವಿಭಾಗದ ಪೊಲೀಸ್ ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪವನ್ ಕುಮಾರ್, ಡಿವೈಎಸ್ಪಿ ವಿನಾಯಕ ಶೆಟ್ಟಿಗೇರಿ, ಸಿಇಒ ಸುದರ್ಶನ್, ನಗರಸಭೆ ಆಯುಕ್ತ ವಿಶ್ವೇಶ್ವರಯ್ಯ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಆಡಳಿತ ವತಿಯಿಂದ ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ 75ನೇ ಗಣರಾಜ್ಯೋತ್ಸವ ದಿನ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ಅನೇಕ ಮಹನೀಯರು ಹೋರಾಟ ಮಾಡಿ ಸ್ವಾತಂತ್ರ್ಯ ಬಂದಿರೋದ್ರಿಂದ ದೇಶದ ಜನ ನೆಮ್ಮದಿಯಾಗಿ ಜೀವನ ಮಾಡುವ ಅವಕಾಶ ಸಿಕ್ಕಿದೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳು ಜೊತೆಗೆ ಎಲ್ಲಾ ಸಮುದಾಯಗಳ ಜನರಿಗೆ ಮತದಾನದ ಹಕ್ಕನ್ನ ಕಲ್ಪಿಸಿದ್ದಾರೆ. ಸಂವಿಧಾನ ರಚನೆಯಾಗಿ 75 ವರ್ಷಗಳಾಗಿದ್ದು
ನಮ್ಮ ಸಂವಿಧಾನದ ಕುರಿತು ಪ್ರತಿಯೊಬ್ಬರೂ ತಿಳಿದುಕೊಂಡಾಗ ಸಮಾಜಕ್ಕೆ ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ. ದೇಶಕ್ಕಾಗಿ ಪ್ರಾಣ ಕೊಟ್ಟ ಮಹನೀಯರನ್ನ ಸ್ಮರಿಸಬೇಕು ಎಂದು ತಿಳಿಸಿದರು. ನಮ್ಮ ಭಾರತ ದೇಶದಲ್ಲಿ ಡಿಸೆಂಬರ್ 26 1950ರಲ್ಲಿ ಈ ದೇಶ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಸಂವಿಧಾನಕ್ಕಾಗಿ ಇವತ್ತು ಈ ದೇಶದ 140 ಕೋಟಿ ಜನ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕಾಗಿ, ಈ ದೇಶಕ್ಕಾಗಿ ಹೋರಾಟ ಮಾಡಿ ಪ್ರಾಣವನ್ನು ಅರ್ಪಿಸಿರ್ತಕ್ಕಂಥ ಎಲ್ಲ ಮಹನೀಯರನ್ನು ನಾವು ಸ್ಮರಿಸುತ್ತಾ, ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದ 140 ಕೋಟಿ ಜನಕ್ಕೆ ಇವತ್ತು ಮತ ಹಾಕಕ್ಕಂಥ ಹಕ್ಕು ಕೊಡಿಸಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ನಾವು ಸ್ಮರಿಸುತ್ತಾ, ಇವತ್ತು ಪ್ರತಿಯೊಬ್ಬರು ಏನು ನಮಗೆ ಸ್ವಾತಂತ್ರ್ಯ ಬಂದು 77 ವರ್ಷ ಕಳೆದಿದೆ, ಅದೇ ರೀತಿ ಇವತ್ತು ನಮ್ಮ ಗಣರಾಜ್ಯೋತ್ಸವ, ನಮ್ಮ ಸಂವಿಧಾನವನ್ನು ರಚನೆ ಮಾಡಿ 75 ವರ್ಷಗಳಾಗಿದೆ. ಇದರ ಬಗ್ಗೆ ಪ್ರತಿಯೊಬ್ಬರು, ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ಇತಿಹಾಸವನ್ನು ನಾವು ತಿಳ್ಕೊಂಡಾಗ ನಾವು ಸಹ ಈ ಸಮಾಜಕ್ಕೆ ಏನಾದರೂ ಈ ಸಮಾಜಕ್ಕೆ ಒಳ್ಳೇದು ಮಾಡುವಂಥದ್ದು ಆಗ್ತದಂತ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಗಮನ ತರ್ತಾ. ತಹಶೀಲ್ದಾರ್ ಬಿಎನ್ ಸ್ವಾಮಿ ಮಾತನಾಡಿ, ನೇರವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆಯಾದ ಸರ್ಕಾರ ದೇಶದ ಪ್ರಮುಖ ನಾಯಕರನ್ನ ಆಯ್ಕೆ ಮಾಡಲಾಗುತ್ತದೆ. ಭಾರತ ದೇಶದಲ್ಲಿ ಗಣರಾಜ್ಯ ವ್ಯವಸ್ಥೆ ಇದೆ. ಜನರು ತಮಗೆ ಬೇಕಾದಂತಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನ ಶಾಸಕರು ಮತ್ತು ಸಂಸದರ ಮೂಲಕ ಆಯ್ಕೆ ಮಾಡಿಕೊಂಡು ದೇಶದ ಅತ್ಯಂತ ಉನ್ನತ ಪ್ರಥಮ ಹುದ್ದೆಯಾದ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡುತ್ತಾರೆ. ಭಾರತ ದೇಶ ಸಹ ಗಣರಾಜ್ಯವಾಗಿದೆ. ಪ್ರತಿಯೊಬ್ಬ ನಾಗರಿಕನೂ ಸಹ ವ್ಯವಸ್ಥೆಯಲ್ಲಿ ತನ್ನದೇ ಆದ ಸರ್ಕಾರವನ್ನ ಆಯ್ಕೆ ಮಾಡುವ ಹಕ್ಕನ್ನ ಸಂವಿಧಾನ ನೀಡಿದೆ ಎಂದು ತಿಳಿಸಿದರು. ಇಲ್ಲಾಂದ್ರೆ ನಾವು ಯಾವುದೇ ಒಂದು ಈ ರೀತಿ ಉತ್ಸವಗಳನ್ನ ಮಾಡಿದ್ರೂ ಕೂಡ ಅದು ಅರ್ಥಹೀನ ಆಗುತ್ತೆ. ನಮ್ಮ ಹಕ್ಕು ನಮಗೆ ತಿಳಿಬೇಕು ಅಂದ್ರೆ, ನಮ್ಮ ಸಂವಿಧಾನದ ಅಂಶಗಳು ನಮಗೆ ತಿಳಿಬೇಕು ಅಂದ್ರೆ, ಎಲ್ಲ ನಾಗರಿಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಡ್ಡಾಯವಾಗಿ ಕಳಿಸ್ಬೇಕು. ಅವರು ಉತ್ತಮ ಹೆಚ್ಚಿನ ಉತ್ತಮ ಶಿಕ್ಷಣವನ್ನು ಪಡೆದಂತೆ ಮಾಡಬೇಕು. ಎಲ್ಲ ನಾಗರಿಕರು ಬಂದಿದ್ದೀರಿ, ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಶಾಲೆ ಬಿಡಿಸುವಂತಹ ಒಂದು ದುಷ್ಟ ಕೃತ್ಯಕ್ಕೆ ಕೈ ಹಾಕಬೇಡಿ. ಅವರ ಭವಿಷ್ಯನಾಗೆ ಕೊಳ್ಳಿಡುವಂತಹ ಕೆಲಸ ಮಾಡಬೇಡಿ ದಯಮಾಡಿ. ಇದೇ ನನ್ನ ಇವತ್ತಿನ ಪ್ರಮುಖ ಸಂದೇಶ. ನಗರದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ ಪಥ ಸಂಚಲನದಲ್ಲಿ ಶಿಸ್ತಿನಿಂದ ಭಾಗವಹಿಸಿದರು. ತೆರೆದ ಜೀಪ್ನಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಹಾಗೂ ತಹಶೀಲ್ದಾರ್ ಬಿಎನ್ ಸ್ವಾಮಿ, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಪಥ ಸಂಚಾರದಲ್ಲಿ ಸಾಗಿ ಗೌರವ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಿ ಮುನಿರಾಜು, ನಗರಸಭೆ ಪೌರಾಯುಕ್ತ ಮಂಜುನಾಥ್, ತಾಲೂಕು ಆರೋಗ್ಯಾಧಿಕಾರಿ ಡಾ ವೆಂಕಟೇಶ್ ಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ ಸೇರಿದಂತೆ ಇತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ರಾಮದುರ್ಗ ತಾಲೂಕಿನ ಅರಿಬಂಚಿ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ 75ನೇ ಗಣರಾಜ್ಯೋತ್ಸವ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕರ್ನಾಟಕದಲ್ಲಿ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವೆಚ್ಚ ಹಾಕಿಸಿ ಶಿಕ್ಷಕ ವೃಂದದವರು ಪೂರ್ಣ ವೆಚ್ಚವನ್ನು ಹಾಕಿ ವಿಮಾನದಲ್ಲಿ ಪ್ರವಾಸ ಮಾಡಿರುವ ಉದಾಹರಣೆಗಳಿವೆ. ಅದೇ ರೀತಿಯಲ್ಲಿ ಈ ಒಂದು ಗ್ರಾಮದಲ್ಲಿ ಪ್ರಾಧ್ಯಾಪಕರ ಸಮ್ಮುಖದಲ್ಲಿ ವಾರಕ್ಕೆ ಒಂದು ಸಾರಿ ವಿಶೇಷ ಉಪಹಾರ ಕೊಡುವವರ ಮೂಲಕ ಗಮನ ಸೆಳೆಯುವುದು ಅಲ್ಲದೆ ಒಂದು ಮಾದರಿ ಶಾಲೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಅನೇಕ ಪ್ರಯತ್ನಗಳು ನಡೆಸಿದ್ದಾರೆ. ಇಂದು ಎಸ್ಡಿಎಂಸಿ ಅಧ್ಯಕ್ಷರಾದ ಶಿವಾನಂದ ಲಮಾಣಿಯವರ ಸಹೋದರರಾದ ದಿವಂಗತ ಕುಮಾರ್ ನಾಮದೇವ ಶಂಕರಪ್ಪ ಲಮಾಣಿ ಸ್ಮರಣಾರ್ಥವಾಗಿ ಸ್ವಂತ ಖರ್ಚಿನಲ್ಲಿ ಧ್ವಜದ ಕಟ್ಟೆಯನ್ನ ನಿರ್ಮಿಸಿ ಉದ್ಘಾಟನೆಯನ್ನ ನೆರವೇರಿಸಿ 75ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನ ನೆರವೇರಿಸಿದ್ರು. 75ನೇ ಗಣರಾಜ್ಯೋತ್ಸವ ಒಂದು ಕಾರ್ಯಕ್ರಮ, ಇದು ಬಹಳಷ್ಟು ಸಂಭ್ರಮದಿಂದ ಜರುಗಿತು. ಇದಕ್ಕೆ ಕಾರಣೀಭೂತ ಏನಪ್ಪ ಅಂದ್ರೆ, ಈ ಊರಿನ ಗುರು ಹಿರಿಯರು, ಎಸ್ಡಿಎಂಸಿ ಸದಸ್ಯರು, ಅಧ್ಯಕ್ಷರು, ಈ ನಮ್ಮ ಶಾಲೆಗೆ ಅಧ್ಯಕ್ಷರು ಬಹಳಷ್ಟು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿದಿನ ಶಾಲೆಗೆ ಬಂದು ವಿಸಿಟ್ ಮಾಡಿ ಏನು ಆಗ್ತಾಯಿದ್ರೆ ಊಟಕ್ಕೆ, ಮತ್ತು ಏನೇನು ವಿಶೇಷ ಮಾಡ್ತಾರೆ ಎಲ್ಲ ಕ್ವಶನ್ ಕೇಳಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೇಳ್ಕೊತಾರೆ. ಮತ್ತು ನಮ್ಮ ಶಾಲೆಗೆ ಬಹಳಷ್ಟು ಶ್ರಮ ವಹಿಸಿ ಅವರ ಸಹೋದರನ ಹೆಸರಿನಲ್ಲಿ ಒಂದು 50,000 ಕಿಮ್ಮತ್ತಿನ ಒಂದು ಧ್ವಜ ಕಟ್ಟಿಯನ್ನು ಮಾಡಿಸ್ಕೊಟ್ಟಾರ. ನಾವು ಬಹಳಷ್ಟು ನಮ್ಮ ತಾಲೂಕಿಗೆ ಅದು 2 ನಂಬರ್ ಅಂತೇಳಿ ನಾವು ಹೇಳ್ಕೋಬೋದು. ಮತ್ತು ಮಕ್ಕಳಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ನಾವೀಗ ಒಳ್ಳೆಯ ಸ್ಟಾಫ್ ಇದೆ, ಒಳ್ಳೆಯ ತರಬೇತಿಯನ್ನು ಹೊಂದಿದಂಥ ನಮ್ಮ ಎಲ್ಲ ಗುರುಮಾತೆ ಗುರುಗಳು ಮತ್ತು ಗುರುಮಾತೆಯರು
ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದಾರೆ, ಮತ್ತು ನಾವು ಶ್ರಮಿಸ್ತೀವಿ, ಮತ್ತು ನಾವು ಶಾಲೆಗೆ ಪ್ರತಿದಿನ ಎಲ್ಲ ಮಕ್ಕಳು ಶಿಸ್ತಿನಿಂದ ಬರ್ತಾ ಇದ್ದಾರೆ. ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನಾವೇನು ಮಾಡ್ತೀವಿ, ವಿಶೇಷ ಭೋಜನ ವ್ಯವಸ್ಥೆಯನ್ನು ಮಾಡ್ತೀವಿ. ಮಕ್ಕಳ ಒಂದು ಆಗಮನಕ್ಕಾಗಿ ನಾವು ಅವರನ್ನು ನಾವು ಸೆಳೆಯುವುದಕ್ಕಾಗಿ ಒಳ್ಳೆ ಒಳ್ಳೆಯ ಚಟುವಟಿಕೆಗಳನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎನ್ಪಿ ಪವಾರ್ ಅವರು ಮಾತನಾಡಿ, ಈ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಅನೇಕ ರೀತಿಯ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಇಲ್ಲಿ ಸಾರ್ವಜನಿಕರು ಕೂಡ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಮುಂದಿನ ದಿನದಲ್ಲಿ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಐಡಿ ಟೈ ಮತ್ತು ಶಾಲೆಯ ಆವರಣದಲ್ಲಿ ಸರಸ್ವತಿ ದೇವಿಯ ಮೂರ್ತಿ, ಪ್ರೊಜೆಕ್ಟರ್ ಸ್ಕ್ರೀನ್, ಹೀಗೆ ಹಲವು ರೀತಿಯ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿಜಯ್ ಕುಮಾರ್ ರಾಠೋಡ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಕಾಶ್ ಪಮ್ಮಾರ್, ತಾವ್ರಪ್ಪ ಜಾಧವ್ ಗ್ರಾಮಸ್ಥರು ಹಾಗೂ ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಸಂವಿಧಾನದ ಆಶಯಗಳನ್ನು ಸಾಕಾರಗೊಳಿಸಬೇಕು ಹಾಗೂ ಸದೃಢ ಭಾರತ ನಿರ್ಮಾಣಕ್ಕೆ ನಾವು ಮುಂದಾಗಬೇಕು ಅಂತ ಗೌರಿಬಿದನೂರಿನಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದ್ದಾರೆ. ನಗರದ ಹೊರವಲಯದಲ್ಲಿರುವ ನೇತಾಜಿ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ, ನಗರಸಭೆ, ತಾಲೂಕು ಪಂಚಾಯಿತಿ ಶಿಕ್ಷಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಿದ್ದ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜವಂದನೆ ಸ್ವೀಕರಿಸಿ ಮಾತನಾಡಿ, ಸ್ವಾತಂತ್ರ್ಯ ಬಂದ ನಂತರ ನಮ್ಮದೇ ಆದ ಸಂವಿಧಾನ ಅವಶ್ಯಕತೆ ಇದ್ದು ಇದನ್ನು ಅಂದಿನ ನೇತಾರ ಮುಂದಾಳತ್ವದಲ್ಲಿ ನಮ್ಮ ದೇಶಕ್ಕೆ ಬೇಕಾದ ಸಂವಿಧಾನ ರಚನೆಗೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಗೆ ಮುಂದಾಗಿ ನಮ್ಮ ದೇಶದ ವಿವಿಧ ಜಾತಿ ಧರ್ಮಗಳಿಗೆ ಅನುಗುಣವಾಗಿ ರಚನೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇದೇ ಪ್ರಜೆಗಳಿಂದ ಪ್ರಜೆಗಳಾಗಿ ಪ್ರಜೆಗಳಿಗೋಸ್ಕರ ಆಗಿರುವ ಸಂವಿಧಾನ ಎಂದರೆ ತಪ್ಪಾಗಲಾರದು ಎಂದರು. ಗಣರಾಜ್ಯೋತ್ಸವ ಅಂತಂದ್ರೆ ಪ್ರಜೆಗಳಿಂದಲೇ ನಡೆಯುವಂತಹ ಆಡಳಿತದ ವ್ಯವಸ್ಥೆಗೆ ಅಂತ ವ್ಯವಸ್ಥೆಯನ್ನು ರೂಪಿಸಿದಂಥ ಅಂತ ಒಂದು ಸಂವಿಧಾನವನ್ನು ರಚನೆ ಮಾಡಿ ಅಂಗೀಕಾರ ಮಾಡಿದಂಥ ದಿನ ಜನವರಿ 26, 1950 ಇಸವಿಯಲ್ಲಿ ಸಂವಿಧಾನ ಅಂಗೀಕಾರ ಆಗಿ ಇವತ್ತಿಗೆ 75ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಅಂತ ಒಂದು ಶುಭ ದಿನದಲ್ಲಿ ಇವತ್ತು ನಾವು ಕೂಡ ದೇಶದ ಒಂದು ದೊಡ್ಡ ಹಬ್ಬವನ್ನಾಗಿ ನಾವು ಗಣರಾಜ್ಯೋತ್ಸವನ ದೇಶಾದ್ಯಂತ ನಾವು ಆಚರಿಸ್ತಾ ಇದ್ದೀವಿ. ನಾವೆಲ್ಲ ಬೇರೆ ನೋಡ್ತಾ ಇದ್ದೀವಿ, ಬೇರೆ ಕಂಟ್ರಿಗಳಲ್ಲಿ ನಾವು ಅರಬ್ ಕಂಟ್ರಿಗಳಲ್ಲಿ ನೋಡ್ತಾ ಇದ್ದೀವಿ ಅಥವಾ ಆಫ್ರಿಕಾದ ಕೆಲವು ಕಂಟ್ರಿಗಳಲ್ಲಿ ನೋಡ್ತಾ ಇದ್ದೀವಿ. ಅಲ್ಲೆಲ್ಲ ರಾಜರು ಆಡಳಿತ ನಡೆಸ್ತಾರೆ. ಇವತ್ತಿಗೂ ಕೂಡ ಕೆಲವು ದೇಶಗಳಲ್ಲಿ ಬಹಳಷ್ಟು ಜನ ಆಡಳಿತ ನಡೆಸ್ತಾರೆ. ಯಾರು ಅಂದರೆ ರಾಜರುಗಳು, ನಿರಂಕುಶ ಪ್ರಭುತ್ವ. ಅವರು ರಾಜ ಏನು ಹೇಳ್ತಾನೆ ಅದೇ ಕಾನೂನು. ಅವರ ನಂತರ ಅವನ ವಂಶಿಕರು, ಅವರ ಮನೆತಂದವರು ಅವರೇ ಆಡಳಿತ ನಡೆಸಬೇಕು, ಅವರೇ ರಾಜರಾಗಬೇಕು. ಅವ್ರ ಕೈಗಳಲ್ಲಿ ಎಲ್ಲರೂ ಕೂಡ ದುಡಿಬೇಕು, ಅವ್ರು ಹೇಳಿದಂಗೆ ಅವ್ರು ಹೇಳಿದ ಕಾನೂನನ್ನು ಪಾಲಿಸಬೇಕು. ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಹಿಂದೆ ರಾಜರ ಆಡಳಿತ ಇತ್ತು, ನಂತರ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಪ್ರಜಾಪ್ರಭುತ್ವ ಆಡಳಿತ ಬಂದಿದೆ. ಸ್ವಾತಂತ್ರ್ಯ ನಂತರ ನಮಗೆ ಬೇಕಾದ ಸಂವಿಧಾನ ಅನಿವಾರ್ಯತೆ ಇತ್ತು. ಅಂದಿನ ನೇತಾರ ಸಹಕಾರದಿಂದ ಕರಡು ಸಮಿತಿ ರಚಿಸಿ ಅದಕ್ಕೆ ಅಧ್ಯಕ್ಷರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ವಹಿಸಿದಾಗ ಅವರು ಸುಮಾರು 50 ದೇಶಗಳ ಸಂವಿಧಾನ ಅಧ್ಯಯನ ಮಾಡಿ ನಮಗೆ ಬೇಕಾದ ಸಂವಿಧಾನ ರಚಿಸಿ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇದರ ರಚನೆಗೆ 2 ವರ್ಷ 11 ತಿಂಗಳು 15 ದಿನ ತೆಗೆದುಕೊಳ್ಳುತ್ತದೆ ಎಂದರು. ಎವರೇಜ್ ಆಗಿ 4,000 ಅಪ್ಲಿಕೇಶನ್ಸ್ ಬರ್ತವೆ ನಮ್ಮ ತಾಲೂಕು ಆಡಳಿತಕ್ಕೆ ಒಂದು ತಿಂಗಳಲ್ಲಿ. ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು 4,029 ಅರ್ಜಿಗಳಲ್ಲಿ ನಮ್ಮ ಕಂದಾಯ ಇಲಾಖೆಗೆ ಸಿಂಹಪಾಲು 2,063 ಅರ್ಜಿಗಳು ಬಂದಿರ್ತವೆ. ಅದರಲ್ಲಿ ನಾವು 2,063 ಅರ್ಜಿಗಳನ್ನು ನಾವು ಸಕಾಲದಲ್ಲಿ ಅದನ್ನ ವಿಲೇಗೊಳಿಸಿದೀವಿ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಅದೇ ಥರ ರಿಜಿಸ್ಟ್ರೇಷನಲ್ಲಿ 895 ಅಪ್ಲಿಕೇಶನ್ನು, ಸರ್ವೇದಲ್ಲಿ 415 ಅಪ್ಲಿಕೇಶನ್ನು, ಸಿಟಿ ಮುನ್ಸಿಪಲ್ ಕೌನ್ಸಿಲ್ 287 ಅಪ್ಲಿಕೇಶನ್ಸ್, ಹೀಗೆ 4,029 ಅಪ್ಲಿಕೇಶನ್ನ ಸಕಾಲದಲ್ಲಿ ಬಂದಿರುತ್ತವೆ.
ಆಮೇಲೆ ತಾಲೂಕು ಆಡಳಿತದ ವತಿಯಿಂದ ನಾವು ಅನೇಕ ಜಮೀನುಗಳನ್ನು ಕೂಡ ಮಂಜೂರು ಮಾಡಿರ್ತೇವೆ. ಈ ಒಂದು ವರ್ಷದ ಮಾಹಿತಿಯನ್ನು ನೋಡಿದಾಗ ಕರೇಕಲ್ಲಡಿಯಲ್ಲಿ ಕೇಂದ್ರೀಯ ವಿದ್ಯಾಲಯಕ್ಕೆ ಶಾಲಾ ಕಟ್ಟಡ ನಿರ್ಮಾಣದ ಉದ್ದೇಶಕ್ಕಾಗಿ ನಾವು ನೀಡಿದ್ದೀವಿ. ಇದೇ ವೇಳೆಯಲ್ಲಿ ಶಾಲಾ ಮಕ್ಕಳಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪೊಲೀಸ್ ಸಿಬ್ಬಂದಿಯಿಂದ ಪಥಸಂಚಲನ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಪೌರಾಯುಕ್ತೆ ಎಂಡಿ ಗೀತಾ, ಬಿಒಕೆವಿ ಶ್ರೀನಿವಾಸಮೂರ್ತಿ, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ, ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. 75ನೇ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಕಲ್ಪತರು ನಾಡು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ತಾಲೂಕು ಕ್ರೀಡಾಂಗಣದಲ್ಲಿ ಅದ್ದೂರಿ ಗಣರಾಜ್ಯೋತ್ಸವ ಸಂಭ್ರಮದಿಂದ ಆಚರಿಸಿದ್ದಾರೆ. ತಾಲೂಕು ದಂಡಾಧಿಕಾರಿಯಾದ ಸಿಜೆ ಗೀತಾ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆ ಹಾಡುವ ಮೂಲಕ ಕ್ರೀಡಾಂಗಣದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಹಬ್ಬದ ರೀತಿಯ ವಾತಾವರಣ ನೆರೆದಿದ್ದ ಪ್ರೇಕ್ಷಕರನ್ನ ಮನಸೂರೆಗೊಳಿಸಿತು. ನಂತರ ಮಾತನಾಡಿದ ತಹಶೀಲ್ದಾರ್ ಗೀತಾ, 75ನೇ ಗಣರಾಜ್ಯೋತ್ಸವದ ದಿನದ ಸಂಭ್ರಮ ಜಗತ್ತಿನ ಯಶಸ್ವಿ ಪ್ರಜಾಪ್ರಭುತ್ವದ ದೇಶ ನಮ್ಮ ಭಾರತ ಮತ್ತು ಶ್ರೇಷ್ಠ ಸಂವಿಧಾನವನ್ನ ನಮಗೆ ಮೂಲಭೂತ ಹಕ್ಕುಗಳನ್ನ ನಮಗೆ ಒದಗಿಸಿದೆ. ಇಂತಹ ನಮ್ಮ ವ್ಯವಸ್ಥೆಗೆ ಹೆಮ್ಮೆ ಪಡಬೇಕಾದದ್ದು ನಮ್ಮ ಕರ್ತವ್ಯ ಎಂದರು. ಈ ವೇಳೆ ಎಲ್ಲ ಇಲಾಖೆಯ ಅಧಿಕಾರಿಗಳು, ಶಾಲಾ ಮಕ್ಕಳು ಹಾಜರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ರಾಷ್ಟ್ರ ಭಾರತ. ನಮ್ಮ ದೇಶದ ಚುನಾವಣಾ ವ್ಯವಸ್ಥೆ ಜಗತ್ತಿನ ಶ್ರೇಷ್ಠ ಚುನಾವಣಾ ವ್ಯವಸ್ಥೆಗಳಲ್ಲೊಂದು. ನಮ್ಮ ಸಂವಿಧಾನವು ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ, ಅವುಗಳ ರಕ್ಷಣೆಗೆ ಮಾರ್ಗಗಳನ್ನು ಕೊಟ್ಟಿದೆ. ಯಾವುದೇ ಧರ್ಮ, ಜನಾಂಗ, ಜಾತಿ, ಭಾಷೆ, ಪ್ರದೇಶ, ಲಿಂಗ ಎಲ್ಲವನ್ನು ಮೀರಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದೆ. ಸಂವಿಧಾನದ 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಹೇಳಿದೆ. ಹಕ್ಕುಗಳನ್ನು ಅನುಭವಿಸುವ ನಾವು ಕರ್ತವ್ಯಗಳ ಕಡೆಗೂ ಗಮನ ನೀಡುವ ಅಗತ್ಯವಿದೆ. ನಾವೆಲ್ಲರೂ ನಮ್ಮ ಶ್ರೇಷ್ಠ ಸಂವಿಧಾನವನ್ನು ಅರಿಯುವ ಪ್ರಯತ್ನವನ್ನು ಮಾಡಬೇಕಿದೆ. ಹಲವು ಕೊರತೆಗಳ ನಡುವೆಯೂ ನಮ್ಮ ಪ್ರಜಾಪ್ರಭುತ್ವವು ಯಶಸ್ವಿಯಾಗಿ ಮುನ್ನಡೆದಿದೆ. ಜಾತೀಯತೆ, ಭ್ರಷ್ಟಾಚಾರ, ಭಯೋತ್ಪಾದಕತೆಯ ಆತಂಕ, ಪ್ರಾದೇಶಿಕವಾದ ಮುಂತಾದ ಸಮಸ್ಯೆಗಳ ನಡುವೆಯೂ ನಮ್ಮ ದೇಶ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳಲ್ಲಿ ಒಂದೆನಿಸಿದೆ. ಯಾರೂ ಇಲ್ಲದ ವೇಳೆ ಮನೆಗೆ ಕನ್ನ ಹಾಕಿದ ಖತರ್ನಾಕ್ ಕಳ್ಳರು ಮನೆಯಲ್ಲಿದ್ದ 1.5 ಲಕ್ಷ ನಗದು ಹಣ, 300 ಗ್ರಾಂ ಚಿನ್ನ, 2.5 ಕೆಜಿ ಬೆಳ್ಳಿ ಕದ್ದು ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರದ ಅಗ್ರಹಾರದಲ್ಲಿ ಬುಧವಾರ ರಾತ್ರಿ ನಡೆದಿದ್ದು ಎಂದು ಬೆಳಕಿಗೆ ಬಂದಿದೆ. ಚಿಂತಾಮಣಿ ನಗರದ ಅಗ್ರಹಾರದಲ್ಲಿ ವಾಸವಾಗಿರುವ ಗೋಡಂಬಿ ವ್ಯಾಪಾರಿ ಪ್ರಬಲಾಂಬ ಅವರ ಮನೆಯಲ್ಲಿ ಕಳ್ಳತನವಾಗಿದ್ದು, ಬುಧವಾರ ಮನೆಯ ಒಡತಿ ಪ್ರಬಲಾಂಬ ತಮ್ಮ ಕುಟುಂಬದವರ ಸಮೇತ ಸಂಬಂಧಿಕರ ಮನೆಗೆ ತೆರಳಿದ್ದ ವೇಳೆ ಇದನ್ನೇ ಬಂಡವಾಳ ಮಾಡಿಕೊಂಡ ಖತರ್ನಾಕ್ ಕಳ್ಳರು ಬುಧವಾರ ರಾತ್ರಿ ಮನೆಯ ಬೀಗ ಮುರಿದು ಒಳನುಗ್ಗಿ ಬೀರುವಿನಲ್ಲಿದ್ದ 1.5 ಲಕ್ಷ ರೂಪಾಯಿ ನಗದು ಹಣ, 300 ಗ್ರಾಂ ಬಂಗಾರದ ಒಡವೆಗಳು, 2.5 ಕೆಜಿ ಬೆಳ್ಳಿ ಒಡವೆಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಮನೆಯವರು ಗುರುವಾರ ಸಂಜೆ ವಾಪಸ್ ಮನೆಗೆ ಬಂದು ನೋಡುವಷ್ಟರಲ್ಲಿ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದ್ದು, ಕೂಡಲೇ ಪ್ರಬಲಾಂಬರವರು ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಗೆ ವಿಷಯ ತಿಳಿಸಿದ್ದು, ಸ್ಥಳಕ್ಕೆ ಪೊಲೀಸರು ಬೆರಳಚ್ಚು ತಜ್ಞರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಬಲಾಂಬರವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ನಾವು ನಿನ್ನೆ ರಾತ್ರಿ 9:00 ನಮ್ಮ ಮೈದ ಅವ್ರ ಮಹೇಶ್ ಇರಲಿಲ್ಲ, ತೋರಿಸೋದಕ್ಕೆ ಕೋಲಾರ್ಗೆ ಅಂತ ಬಂದಿದ್ದೆ ಸರ್. 9:00 ಮನೆ ಬಿಟ್ಟಿದ್ವಿ. ಮನೆ ಬಿಟ್ಟಿದ್ಮೇಲೆ ಮಧ್ಯಾಹ್ನ 2 ಗಂಟೆಗೆ ಈ ಥರ ಬಂದು ಕೂತಿಗೆ ಮುಗಿದೆ ಅಂತ ಏನೋ ಹೇಳಿದ್ವಿ ಸರ್. ಇಲ್ಲ ಕ್ಯಾಮ್ರಾ ಸ್ವಲ್ಪ ಮುಂದೆ ಹಿಡ್ಕೊಂಡು ಹೋಗೋದು ಕ್ಯಾ ಅಂತ ಮೊಬೈಲ್ ತೋರಿಸ್ಬೇಕು. ಬೀರೋ ಎಲ್ಲ ಹೊರದಾಕಿ ಸರ್, ಇದೇ ಥರ ಕಷ್ಟನ ಆಗಿದೆ ಅಂತ ಹೇಳಿ ಬಂದು ನೋಡಿದ್ರೆ 25 ಸೀರೆಗಳು, ರೇಷ್ಮೆ ಸೀರೆಗಳೆಲ್ಲ, ಮತ್ತು 1.5 ಲಕ್ಷ ಅಮೌಂಟ್ ಇತ್ತು, ಮತ್ತು 2 ಕರಿಮಣೆ ಸರ್ ಅದು ಇತ್ತು, ಮತ್ತು ಬೆಳ್ಳಿ ತಟ್ಟೆ 1.5 ಲಕ್ಷಗಳಿತ್ತು, ಮತ್ತು ಬೆಳ್ಳಿ ಒಂದು ತಟ್ಟೆ ಒಂದು, ಮತ್ತೆ ತೂಕದ ಅಂತ ಆತ್ಮಹತ್ಯೆ ಕಲ್ಪ 300 ಗ್ರಾಮ್ ಆ ಥರ ಇರುತ್ತೆ ಸರ್. ನಾವಿರ್ತೀವಿ 1/2 ಕೆಜಿದಿರುತ್ತು, ಮತ್ತೆ ರುದ್ರನೀರು ಇತ್ತು, ಲಕ್ಷ್ಮೀದು ಇರುತ್ತು, ಮತ್ತೆ ಬಂದು ದೀಪದ್ದು 300 ಗ್ರಾಮ್ ದೀಪಗಳಿತ್ತು, ಕಾಮಾಕ್ಷಿ ದೀಪ ಒಂದು 60 ಗ್ರಾಮದಿತ್ತು, ಮತ್ತೆ 3 ಕಣ್ಣದು ಎಲೆ ಬೆಳ್ಳಿದು ಅದೇ ಇತ್ತು ಸರ್, ಅದೇ ಇರಲಿಲ್ಲ ಎಲ್ಲೂ, ಮತ್ತೆ 5 ಜೊತೆ ಹೊಲೆ ಇತ್ತು, ಮತ್ತೆ ಜುಮ್ಕಿ ಇತ್ತು, ಮತ್ತೆ ಕರಿಮಣಿ ಸರಗಳು 2 ಇರಲಿಲ್ಲ, ಮತ್ತೆ 5 ಉಂಗುರಗಳಿತ್ತು, 5 ಹೊಲೆಯೂ ಇತ್ತು, ಎಲ್ಲನೂ ಎಲ್ಲ ಒಡೆದು ಬಿಟ್ಟು ಏನು ಇಲ್ದಿರೋನೇ ಇರ್ತಾರ ಎಲ್ಲ ತೆಗೆದ್ಬಿಟ್ಟು ಇದು ಮಾಡಿದ್ದಾರೆ. ಸೂಕ್ತವಾದ ಪೊಲೀಸ್ ಬಂದೋಬಸ್ತ್ ಇಲ್ಲವಾದ ಕಾರಣಕ್ಕೆ ಕಳ್ಳತನ ನಡೆಯಿತಾ ಎನ್ನುವ ಪ್ರಶ್ನೆಯಾಗಿದೆ ಎಂದು ಸಾರ್ವಜನಿಕರಲ್ಲಿ ಚರ್ಚೆಯಾಗಿದೆ. ಇನ್ನಾದರೂ ಪೊಲೀಸ್ ಇಲಾಖೆ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿ
ಚಿಂತಾಮಣಿಯಲ್ಲಿ ಈ ರೀತಿಯ ಘಟನೆಗಳು ನಡೆಯದಂತೆ ಕಾಪಾಡುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.